ಇವರಂತ ವರ್ಸ್ಟ್ ಸರ್ ಇವರು ಸರಿ ಇಲ್ಲ ಸರ್ ಆರ್ಟಿಕಲ್ ಚ ಇವರು ಇದರಲ್ಲ ಕೆಇಡಿ ಅವರು ಅವರು ಏನಕ್ಕೆ ತರ್ಡ್ ಕ್ಲಾಸ್ ಏನಕ್ಕೆ ಸರ್ ಅವರು ಅಲ್ಲ ಸರ್ ಎಲ್ಲರೂ ಬಂದು ನಾನು ಬೈಬಾರದು ಗವರ್ಮೆಂಟ್ ಆಫೀಶಿಯಲ್ ಆಗಲಿ ಈ ಜನಪ್ರತಿನಿಧಿಗಳಾಗಲಿ ಬಂದ ಮೇಲೆ ಇರೋ ದುಡ್ಡನ್ನಾದರೂ ತಿಂದು ಅವರು ತಿಂದು ಇಲ್ಲೇನೋ ನಾವು ಒಂಚೂರು ಅನುಕೂಲ ಅನ್ನ ಮಾಡಿಬಿಟ್ಟು ಅದ್ರ 10-20 ಕೋಟಿ ಬಿದ್ದಿದೆ ಅಲ್ಲಿ ಬ್ಯಾಂಕ್ ಒಳಗೆ ಏನಕ್ಕೆ ಸರ್ ಅವ್ರಿಗೆ ಸರ್ ಈ ಲೇಬರ್ ಜಮೀನು ಹೋಯ್ತು ಇದಕ್ಕೆ ಏನಕ್ಕೆ ಅಂದರೆ ರೋಡ್ಗೆ ಆವಾಗ ಬಂದಿದ್ದ ದುಡ್ಡೆಲ್ಲ ಕೆನರಾ ಬ್ಯಾಂಕ್ ಒಳಗಿದೆ ಲೇಬರ್ದು ಮೊನ್ನೆ ಸೈಟ್ಗಳೆಲ್ಲ ಅರೇಂಜ್ ಮಾಡಿದ್ದಾರೆ ಈ ಇದೆಲ್ಲ ಅಷ್ಟು ದುಡ್ಡೆಲ್ಲ ಇಟ್ಕೊಂಡು ಇವ್ರು ಏನು ಒಂದು ಕೆಲಸ ಮಾಡಿಲ್ಲ ಸರ್ 30 ವರ್ಷ ಆಯಿತು ಸರ್ 30 ವರ್ಷ ಗಿವಿ ಕೊಡಕಿಲ್ಲ ಯಾರು ಲೇಬರ್ ನಮ್ಮ 30 ವರ್ಷ ಆಗಿದೆ ಸರ್ ಲೇಬರ್ ಮಾಡಿ 30 ವರ್ಷ ಆಗಿದೆ ಸರ್ ಲೇಬರ್ ಮಾಡಿ ನಮಗೆ ನೋಡಿ ಇಲ್ಲಿ ಬಂದು ನೋಡಿ ಹಿಂಗ್ ಬಂದ್ರೆ ಹಿಂಗ್ ಬರಕಾಗಲ್ಲ ಹಂಗ್ ಬಂದ್ರೆ ಹಂಗ್ ಬರಕಾಗಲ್ಲ ಹಿಂಗ್ ಬರಕಾಗಲ್ಲ ಹಿಂಸೆ ಅಂದ್ರೆ ದೊಡ್ಡ ಹಿಂಸೆ ಆಗೋಗ್ಬಿಟ್ಟಿದೆ ಸರ್ ಮಳೆ ಬಂದ್ರೆ ಅಂತೂ ನಮ್ಮ ಮನೆಗಳ ನಾನೇ ಒಂದು ಈ ಗಾಡಿಯೊಳಗೆ ಒಂದು 20 ಸಾರಿ ಬಿದ್ದಿದ್ದೀನಿ ಸರ್ ನಾನೇ ಇದೇ ಗಾಡಿಯೊಳಗೆ ಒಂದು 20 ಸಾರಿ ಇಂತ ಇವರು ಸರ್ ಯಾರು ಇಷ್ಟೊತ್ತಿಗೆ ನಾವು ಒಂದು 20 ಒಂದು 10 ಜನ ಅಧ್ಯಕ್ಷರು ಬಂದಿದ್ದಾರೆ ಎಲ್ಲರಿಗೂ ಕಂಪ್ಲೇಂಟ್ ಕೊಡ್ತಾನೆ ಇದ್ದೀವಿ ಯಾರು ಒಬ್ಬರು ತಲೆಗೆ ಹಾಕೋಂತಾ ಇಲ್ಲ ಸರ್ ಏನು ಕೆಲಸ ಕೂಡ ಮಾಡಿಲ್ಲ ನಮಗೆ ಲೇವಟ್ ಒಳಗೆ ಬಂದು ಒಬ್ಬ ಅಧ್ಯಕ್ಷರು ಒಂದು ಕೆಲಸನೂ ಮಾಡಿಲ್ಲ ಸರ್ ಬಿ ಜೆ ಪಿ ಗೌರ್ಮೆಂಟ್ ಇದೆ ಅಂತ ಹೇಳ್ತಾ ಇದ್ದಾರೆ ಬಿ ಜೆ ಪಿ ಗೌರ್ಮೆಂಟ್ ಇದ್ದುಕೊಂಡು ಅವ್ರದೇ ಅಧ್ಯಕ್ಷರು ಮಾಡಿ ಒಂದು ನಯ ಪೈಸೆ ಹಾಕಿಸ್ಕೊಂಬಂದು ನಮ್ಮ ಲೇವಟ್ಗೆ ಮಾಡಿಲ್ಲ ಅವರೇ ಅಧ್ಯಕ್ಷರು ಒಂದು ನಯ ಪೈಸೆ ಇರೋ ಕಾಸ್ತು ಅವ್ರು ಹಾಕ್ಕೊಂಬಂದು ಖರ್ಚು ಮಾಡಿಲ್ಲ ಬಿ ಜೆ ಪಿ ಗೌರ್ಮೆಂಟ್ ಇದೆ ಅಂತ ಒಪ್ಕೊಂತಾರೆ ಒಂದು ಕೆಲಸ ಮಾಡಿಲ್ಲ ಸರ್ ಎಲ್ಲರೂ ಬಿ ಜೆ ಪಿ ಎರಡೆರಡು ಅಧ್ಯಕ್ಷರು ಎರಡೂವರೆ ವರ್ಷ ಒಬ್ಬರು ಕೆಲಸ ಮಾಡಿಲ್ಲ ಯಾಕೆ ಅಂದರೆ ಅವ್ರಿಗೆ ಮಾಡೋಕ್ಕೂ ಹೋಗ್ತಾ ಇಲ್ಲ ತಿನ್ನೋಕ್ಕೂ ಹೋಗ್ತಾ ಇಲ್ಲ ನಮ್ಗೆ ನಮ್ಮ ಇದು ಸ್ಟಾಫ್ಗೆ ಅದಕ್ಕೆ ಏನು ಸರ್ ಸಂಬಂಧ ಮೇಲಿಂದ ಹಾಕಿಸ್ಕೊಂಬರ್ಬೇಕು ಇನ್ನೇನಕ್ಕೆ ಸರ್ ಅವ್ರು ಏನಕ್ಕೆ ಸರ್ ಬರ್ತಾರೆ ಆ ಪದವಿಗೆ ಅಧ್ಯಕ್ಷನಾಗಿ ಬಂದ ಮೇಲೆ ನಿಂದೇ ಗೌರ್ಮೆಂಟ್ ಇದೆ ನಿನ್ಗೆ ಹಾಕಿಸ್ಕೊಂಬರೋಕ್ಕಾಗಲ್ವಾ ಪವರು ಸ್ಟಾಫ್ ಹಾಕಿಸ್ಕೊಂಬರೋಕ್ಕಾಗಲ್ವಾ ಇನ್ನೇನಕ್ಕೆ ಅಧ್ಯಕ್ಷ ಸೀಟ್ ಮೇಲೆ ಕೂತ್ಕೊಳ್ಳೋದು ಏನಕ್ಕೆ ಕೂತ್ಕೊಂತಾರೆ ಏನಕ್ಕೆ ಕೂತ್ಕೊಂತಾರೆ ಹೇಳಿ ಅವರು ಅಧ್ಯಕ್ಷ ಸೀಟ್ ಮೇಲೆ ಕೂತ್ಕೊಂಡು ಬಂದಮೇಲೆ ಒಂದು ಏನೋ ಜನಗಳಿಗೆ ಒಳ್ಳೆಯದು ಅವ್ರವ್ರ ಕೆಲಸ ಅವ್ರವ್ರು ಮಾಡಲಿ ಬೇಡ ಅನ್ನಲ್ಲ ನಮ್ಮ ಲೇಔಟ್ಗೆ ಬಂದಮೇಲೆ ಇದು ಮಾಡಿದೆ ಇವ್ರಿಗೆ ಫಸ್ಟ್ ದಿವಸ ಸರ್ ಇವ್ರನ್ನ ಹೇಳ್ಬಾರ್ದು ಇದಾಗೋಗ್ಲಿ ಇಷ್ಟು ಕೆಲಸ ಆದಮೇಲೆ ಒಂದು ಕೆಲಸನೂ ಮಾಡಿಲ್ಲ ಸರ್ ನಮ್ಮ ಲೇಔಟ್ ಒಳಗೆ ಒಂದು ಚರಂಡಿ ಇಲ್ಲ ಕರೆಂಟ್ಗೆ ಸ್ಟ್ರೈಕ್ ಮಾಡಿ ನಾವು ಕರೆಂಟ್ ಮಾಡಿಸ್ಕೊಂಡಿರೋದು ಅದು ಸ್ಟ್ರೈಕ್ ಮಾಡಿ 15-15 ದಿವಸ ಕರೆಂಟ್ ಮಾಡಿ ಒಂದೊಂದು ಯೂನಿಟ್ಗೆ 15-15 ರೂಪಾಯಿ ಕಟ್ತಾ ಇದ್ವಿ ಅದು ಎಷ್ಟು ವರ್ಷ 6-7 ವರ್ಷ ಕಟ್ಟಿದೀವಿ ಸರ್ ಕಮರ್ಷಿಯಲ್ ದುಡ್ಡು 30 ವರ್ಷ ಆದರೂ ಯಾವ ಅಧ್ಯಕ್ಷರು ಬಂದರೂ ಇಂಪ್ರೂವ್ ಮಾಡಿ ಯಾಕೆ ಮಾಡ್ತಾ ಇಲ್ಲ ಅಂದರೆ ಅವ್ರಿಗೆ ಏನು ಇಲ್ಲಿ ದುಡ್ಡು ತೊಗೊಂಬರೋಕ್ಕೂ ಹೋಗ್ತಾ ಇಲ್ಲ ಇರೋ ದುಡ್ಡನ್ನು ಖರ್ಚು ಮಾಡೋಕ್ಕೂ ಹೋಗ್ತಾ ಇಲ್ಲ ಕೇಳಿದ್ರೆ ಮಾಡ್ತಾ ಇದ್ದೀವಿ ಟೆಂಡ್ರು ಇವಾಗ ಆಗ್ತಾ ಇದೆ ಇವಾಗ ಹೇಳ್ತಾನೆ ಇದ್ದಾರೆ ಸರ್ ಟೆಂಡ್ರು ನಾವು ಎಲ್ಲ ನಿಮ್ಮ TV9 ಕರ್ಕೊಂಬಂದು ಎಲ್ಲರನ್ನೂ ಕರ್ಕೊಂಬಂದು ಮಾಡಿದ್ದೀವಿ ಎಲ್ಲ ಕಡೆಯಿಂದನೂ ಮಾಡಿಸಿ ಫೋಟೋಗಳೆಲ್ಲ ಮಾಡಿಸಿ ಎಲ್ಲ ಫೋಟೋ ಹೊಡೆಸಿ ಎಲ್ಲ ಕಳಿಸಿದ್ದೀವಿ ಇವರು ನಿಜವಾಗ್ಲೂ ಗೌರ್ಮೆಂಟು ಅಫಿಷಿಯಲ್ಲು ಈ ಜನಪ್ರತಿನಿಧಿಗಳಂತೂ ಇದು ವೇಸ್ಟು ಸರ್ ಅಧ್ಯಕ್ಷ ಸೀಟ್ ಒಳಗೆ ಯಾರಿಗಾದ್ರೂ ಮನವಿ ಕೊಟ್ಟಿದ್ರ 56 ಮನವಿ ಇದೆ ಬೇಕಾದ್ರೆ ನೀವು ಚೆಕ್ ಮಾಡಿ ಆಫೀಸ್ ಎಲ್ಲರಿಗೂ ಕೊಟ್ಟಿದ್ದೀವಿ MP ಕರ್ಕೊಂಬಂದು ತೋರಿಸಿದ್ದೀವಿ ಸರ್ ನಮಗೆ ಬರ್ತಾ ಇಲ್ಲ ದುಡ್ಡು ಅಂತ ನಮಗೆ ಬರಲ್ಲ ದುಡ್ಡು ಏನು ದುಡ್ಡು ಇವರು ಲೇಔಟ್ ಇಂಪ್ರೂವ್ ಮಾಡೋಕ್ಕೆ ದುಡ್ಡು ಬರಲ್ವಂತೆ ಅವ್ರಿಗೆ ಪವರ್ ಇಲ್ವಂತೆ ಅಲ್ಲಿ ಬರೋ ಅಧ್ಯಕ್ಷರಿಗೆ ಆಮೇಲೆ ಕಮಿಷನರ್ಗೆ ಯಾರಿಗೂ ಪವರೇ ಇಲ್ಲ ಏನಾದರೂ ಬಂದು ಅಧ್ಯಕ್ಷರು ಕಮಿಷನರು ಬಂದು ಸೀಟ್ ಒಳಗೆ ಕೂತ್ಕೊಂಡು ಯಾರಿಗಾದರೂ ಖಾತೆ ಮನೆ ಅಧಿವೇಶನಗಳು ಕೊಟ್ಕೊಂಡು ಖಾತೆಗಳು ಮಾಡಿಕೊಂಡು ಹೋಗ್ತಾ ಇರ್ತಾರೆ ಸರ್ ಇದೆ ಸರ್ ಎಷ್ಟೋ ಅವ್ರ ಲೆಕ್ಕ ನಮಗೇನು ಗೊತ್ತಾಗುತ್ತೆ ಸರ್ ಗೌರ್ಮೆಂಟ್ ಅವ್ರಿಗೆ ಮೊನ್ನೆ ಹರಾಜಾಗಿದೆಯಲ್ಲ ಸರ್ ಎಷ್ಟೋ ಕೋಟಿ ಇದೆ ಸರ್ ಇದ್ರದ್ದು ಇವಾಗ ಹಾಂ ಹರಾಜಾಗಿದೆಯಲ್ಲ 30 ವರ್ಷ ಆದರೂ ಯಾವ ಅಧ್ಯಕ್ಷರು ಬಂದರೂ ಇಂಪ್ರೂವ್ ಮಾಡಿ ಎಲ್ಲರಿಗೂ ಕೊಟ್ಟಿದ್ದೀವಿ MP ಕರ್ಕೊಂಬಂದು ತೋರಿಸಿದ್ದೀವಿ ಸರ್ ಯಾಕೆ ಮಾಡ್ತಾ ಇಲ್ಲ ಅಂದರೆ ಅವ್ರಿಗೆ ಏನು ಇಲ್ಲಿ ದುಡ್ಡು ತೊಗೊಂಬರೋಕ್ಕೂ ಹೋಗ್ತಾ ಇಲ್ಲ ಇರೋ ದುಡ್ಡನ್ನು ಖರ್ಚು ಮಾಡೋಕ್ಕೂ ಹೋಗ್ತಾ ಇಲ್ಲ ಕೇಳಿದ್ರೆ ಮಾಡ್ತಾ ಇದ್ದೀವಿ ಟೆಂಡ್ರು ಇವಾಗ ಆಗ್ತಾ ಇದೆ ಇವಾಗ ಹೇಳ್ತಾನೆ ಇದ್ದಾರೆ ಸರ್ ಟೆಂಡ್ರು ನಾವು ಎಲ್ಲ ನಿಮ್ಮ TV9 ಕರ್ಕೊಂಬಂದು ಎಲ್ಲರನ್ನೂ ಕರ್ಕೊಂಬಂದು ಮಾಡಿದ್ದೀವಿ ಎಲ್ಲ ಕಡೆಯಿಂದನೂ ಮಾಡಿಸಿ
ಫೋಟೋಗಳೆಲ್ಲ ಫೋಟೋ ಹೊಡೆಸಿ ಎಲ್ಲ ಕಳಿಸಿದ್ದೀವಿ. ಇವರು ನಿಜವಾಗ್ಲೂ ಗೌರ್ಮೆಂಟ್ ಅಫಿಷಿಯಲ್ ಈ ಜನಪ್ರತಿನಿಧಿಗಳಂತೂ ಇದು ವೇಸ್ಟ್ ಸರ್. ಅಧ್ಯಕ್ಷ ಸೀಟ್ ಯಾರಿಗಾದ್ರೂ ಮನವಿ ಕೊಟ್ಟಿದ್ರಾ? 56 ಮನವಿ ಇದೆ, ಬೇಕಾದ್ರೆ ನೀವು ಚೆಕ್ ಮಾಡಿ ಆಫೀಸ್. ನಮಗೆ ಬರ್ತಾ ಇಲ್ಲ ದುಡ್ಡು ಅಂತ, ನಮಗೆ ಬರಲ್ಲ ದುಡ್ಡು. ಏನ್ ದುಡ್ಡು? ಇವರು ಲೇಔಟ್ ಇಂಪ್ರೂವ್ ಮಾಡಕ್ ದುಡ್ಡು ಬರಲ್ವಂತೆ, ಅವ್ರಿಗೆ ಪವರ್ ಇಲ್ವಂತೆ. ಅಲ್ಲಿ ಬರೋ ಅಧ್ಯಕ್ಷರಿಗೆ ಆಮೇಲೆ ಕಮಿಷನರ್ಗೆ ಯಾರಿಗೂ ಪವರೇ ಇಲ್ಲ. ಏನಾದರೂ ಬಂದು ಅಧ್ಯಕ್ಷರು ಕಮಿಷನರು ಬಂದು ಸೀಟ್ ಒಳಗೆ ಕೂತ್ಕೊಂಡು ಯಾರಿಗಾದ್ರೂ ಖಾತೆ ಮನೆ ದಿವೇಶನಗಳು ಕೊಟ್ಕೊಂಡು ಖಾತೆಗಳು ಮಾಡಿಕೊಂಡು ಹೋಗ್ತಾ ಇರ್ತಾರೆ ಸರ್. ಇದೆ ಸರ್ ಎಷ್ಟು ಅವ್ರ ಲೆಕ್ಕ ನಮಗೇನು ಗೊತ್ತಾಗುತ್ತೆ ಸರ್. ಗೌರ್ಮೆಂಟ್ ಅವ್ರಿಗೆ ಮೊನ್ನೆ ಹರಾಜಾಗಿದೆಯಲ್ಲ ಸರ್, ಎಷ್ಟೋ ಕೋಟಿ ಇದೆ ಸರ್ ಇದ್ರದ್ದು ಇವಾಗ. ಹಾಂ, ಹರಾಜಾಗಿದೆಯಲ್ಲ. ಒಂದು ಟೆಂಡ್ರು ಸರ್ ಹೋಗ್ಲಿ, ನೀರಿಲ್ಲ, ಎರಡು ಟ್ಯಾಂಕರು ಒಂದು ಮನೆಗೆ ಕೊಡ್ತಾರೆ. ಆ ಟೆಂಡ್ ಆ ನೀರಿಗೆ ತಿಂಗಳಿಗೆ ಎರಡು ಟ್ಯಾಂಕರ್ ಕೊಡ್ತಾರೆ. ಹೇಗೆ ನಾವು ಜೀವನಗಳು ಮಾಡೋದು? ಇವರು ನೋಡೋಕ್ಕೆ ಗೌರ್ಮೆಂಟ್ ಲೇಔಟು, ತಿರ್ಗಾ KUD ಲೇಔಟ್ ಅಂತ. ಏನಕ್ಕೆ ಸರ್ ಗೌರ್ಮೆಂಟ್? ಅದೇ ಪ್ರೈವೇಟ್ ಲೇಔಟ್ ನಮ್ಮ ಮನೆ ಇವರು ಇದ್ರ ಪಕ್ಕನೇ ಮಾಡ್ತಾ ಇದ್ದಾರೆ. ಬನ್ನಿ, ಹೆಂಗಿದೆ ಅಂತ ಟಾರ್ ಸಿಮೆಂಟ್ ರೋಡ್ ನೋಡಬೇಕು ಎಲ್ಲ. ಅವ್ರಿಗೇನಾದರೂ ಪ್ರೈವೇಟ್ ಲೇಔಟ್ಗೆ ಇವರೇನಾದರೂ ಪರ್ಮಿಷನ್ ಕೊಡಬೇಕಂದ್ರೆ KUD ಅವರು ಸಿಮೆಂಟ್ ರೋಡ್ ಆಗಿರಬೇಕು, ಪಾರ್ಕ್ ಇಂಪ್ರೂವ್ಮೆಂಟ್ ಆಗಿರಬೇಕು, ಹಾಂ ಅಲ್ಲಿ ಉದ್ಯಾನವನ ಬೆಳೆದಿರಬೇಕು, ನೀರಾಗಿರಬೇಕು, ಒಳಚರಂಡಿ ಆಗಿರಬೇಕು, ಕರೆಂಟ್ ಆಗಿರಬೇಕು, ಎಲ್ಲ ಮಾಡಿರಬೇಕು, UGD ಆಗಿರಬೇಕು. ಯಾಕೆ ಇಲ್ಲಿ 30 ವರ್ಷ ಆಗಿದೆ UGD ಕೊಡಲ್ಲ? ಇವಾಗ ಹೊಸದಾಗಿ ಮಾಡ್ತಾ ಇರೋ ಚರಂಡಿಗೆಲ್ಲ ಅಪ್ರೂವಲ್ ಕೊಡಬೇಕು ಅಂದರೆ ಇವರು KUD-ಯಿಂದನೇ ಅಪ್ರೂವಲ್ ಕೊಡಬೇಕು ಅಂದರೆ ಇಷ್ಟೆಲ್ಲ ಕೇಳ್ತಾರಲ್ಲ. ಇವ್ರದ್ದೇ ಲೇಔಟ್ಗೆ ಯಾಕೆ ಇವ್ರಿಗೆ ಮಾಡೋಕ್ಕಾಗಲ್ಲ? ಅಲ್ಲ, KUD-ಗೆ ಒಂದು ನ್ಯಾಯ, ಪ್ರೈವೇಟ್ಗೆ ಒಂದು ನ್ಯಾಯ. ಪ್ರೈವೇಟ್ಗೆ ಒಂದು ನ್ಯಾಯ ಸರ್ ಅವ್ರಿಗೆ. ಯಾಕೆ ಪ್ರೈವೇಟಿಗೆ ನ್ಯಾಯ ಅಂದರೆ ಅವರೇನು ಅರ್ಥ ಮಾಡ್ಕೋಬೇಕು ಅದು. ಮಾಡಿಲ್ಲ ಅಂದ್ರೆ ಅವರು ಅವ್ರಿಗೆ ಮಾಡಿಲ್ಲ ಅಂದ್ರೆ ಏನು ಅವ್ರು ಪರ್ಮಿಷನ್ ಕೊಡಲ್ವಲ್ಲ. ಇದು ಗೌರ್ಮೆಂಟ್ ಲೇಔಟ್, ಯಾರು ಕೇಳೋಂಗಿಲ್ಲ. ಪ್ರೈವೇಟ್ ಲೇಔಟ್ಗಾದ್ರೆ ಅಷ್ಟು ಕೊಡಬೇಕು. ನೋಡಿ ಅಲ್ಲೇ ಇವ್ರದ್ದು ಪಕ್ಕನೇ ಇದೆ, ಏನ್ ಮಾಡ್ತಾ ಇದಾರೆ ಕೇಳಿ. ಎಲ್ಲ ಕರೆಂಟ್ ಇಂದ ಹಿಡಿದು ಎಲ್ಲ ಭೂಮಿಯೊಳಗೆ ಒಂಚೂರು ಲೈನ್ ಇದಾಗಲ್ಲ ಪಕ್ಕ ಇಲ್ಲೇ. ಹೆಂಗ್ ಮಾಡ್ತಾ ಸಿಮೆಂಟ್ ರೋಡ್ ನೋಡಿದ್ರೆ ನಮ್ಗೆ ಇವತ್ತು ಇನ್ನು ಮೊನ್ನೆ ಇನ್ನು ಒಂದು ಸೈಟ್ ಒಂದು ಎರಡು ಮೂರು ಸೈಟ್ ಸೇಲ್ ಆಗಿದೆಯೋ ಏನೋ ಗೊತ್ತಿಲ್ಲ. ಎಲ್ಲ ಹಂಗೆ ಹೆಂಗೆ ಮಾಡಿದ್ದಾರೆ ನೋಡೋಗಿ. ಯಾರಾದರೂ ಏನು ಇವರು ನೀವು 10 ಜನ ಜನಪ್ರತಿನಿಧಿಗಳು ಎಲ್ಲ ವೇಸ್ಟ್ ಸರ್. ಅವರು ವೇಸ್ಟ್ ಆಗಿ ಬರ್ತಾರೆ, ಕೂತ್ಕೊಂತಾರೆ, ಹೋಗ್ತಾ ಇರ್ತಾರೆ. ಜನಪ್ರತಿನಿಧಿಗಳು ಅಂದರೆ ಅಧ್ಯಕ್ಷರ ಸೀಟ್ ಒಳಗೆ ಬರೋದು ಜನಪ್ರತಿನಿಧಿಗಳೇ ತಾನೇ? ಯಾರಿಗೆ ಬರ್ತಾರೆ ಸರ್ ಅಧ್ಯಕ್ಷರ ಸೀಟ್ ಒಳಗೆ? ಏನು ಕಮಿಷನರ್ ಆದ ಜನಪ್ರತಿನಿಧಿ ಆಗ್ತಾನೆ? ಗೌರ್ಮೆಂಟ್ ಅಫಿಷಿಯಲ್ ಆಗ್ತಾರೆ ಅವರು, ಏನು ಮಾಡೋದು? ಅದಕ್ಕೆ ನಮ್ಮ ಲೇಔಟ್ ಇದರಿಂದ ಸಂಘ ರಿಜಿಸ್ಟರ್ ಮಾಡ್ತಾ ಇದ್ದೀವಿ, ಎಲ್ಲ ಧರಣಿ ಮಾಡೋಣ ಅಂತ ನಾವೆಲ್ಲ ಇದು ಮಾಡಿದ್ದೀವಿ. ಇವ್ರು ಮಾಡಿಲ್ಲ ಅಂದರೆ ನಾಳೆ ನಾಡಿದ್ದು ಸಬ್ ರಿಜಿಸ್ಟರ್ ಆಫೀಸಿಂದ ಸಂಘ ರಿಜಿಸ್ಟರ್ ಆಗುತ್ತೆ ನಮ್ಮದು ಲೇಔಟ್ದು. ಮಾಡಿಲ್ಲ ಅಂದರೆ ಅದ್ರ ಮೇಲೆ ನೋಡೋಣ ಏನಾಗುತ್ತೋ ಅಂತ. ಆಮೇಲೆ ಮಾಡಿಲ್ಲ ಅಂದರೆ ಅವ್ರು ಬಿಡೋಕ್ಕಾಗುತ್ತಾ? ಅಲ್ಲ, ಇಲ್ಲಿ ನಮಗೆ ಸೈಟ್ ಕೊಟ್ಟ ಮೇಲೆ ಅವ್ರು ಹೇಗೆ ನೋಡ್ಕೋಬೇಕು? ಅದೇ ಪ್ರೈವೇಟ್ ಲೇಔಟ್ ಒಳಗೆ ಸೈಟ್ ಕೊಟ್ಟರೆ ಅವನು ಏನು ಕೇಳ್ತಾನೆ ಸರ್? ರೋಡ್ ಇಲ್ಲ, ನೀರಿಲ್ಲ ಅಂತ ಕೇಳ್ತೀವ ಇಲ್ವೋ? ಅದೇ ಥರ ಇವ್ರು ಗೌರ್ಮೆಂಟ್ ಲೇಔಟು, ಇವ್ರ ಮನೆಯಿಂದ ಯಾರೂ ದುಡ್ಡು ಕೊಡಲ್ಲ. ಗೌರ್ಮೆಂಟಿಂದ ಇರೋ ದುಡ್ಡನ್ನು ಉಪಯೋಗಿಸ್ಬೇಕಲ್ಲ. ರಾತ್ರಿ ಹೊತ್ತೆಲ್ಲ ಆರಾಮಾಗಿ ಓಡಾಡ್ಬೋದು. ಆರಾಮಾಗ ಸೊಳ್ಳೆ ನೋಡಿ, ಇವಾಗ 6 ಗಂಟೆ ಆಯಿತು ಅಂದರೆ ಸೊಳ್ಳೆ ಮನೆಗಳೊಳಗೆ ಎಲ್ಲೂ ಇರೋಕ್ಕಾಗಲ್ಲ ಸರ್. ಸೊಳ್ಳೆ ಹಾವು ಎಲ್ಲ ಸಿಕ್ಕಾಪಟ್ಟೆ. ಒಂದು ನೋಡಿ, ಅಡವಿ ಇದ್ದಾಗಿದೆ ನೋಡಿ, ನೋಡಿ ಈ ಕಡೆ ಎಲ್ಲ ನೋಡಿ, ಇದೆಲ್ಲ ನೋಡಿ, ಅಡವಿನೇ ಇದೆಲ್ಲ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಹರೀಶ್ ಕುಮಾರ್ ಅಂತ. ಏನಾಗಿದ್ದೀರಾ? ನಾವು ಅರ್ಚಕರು ಸರ್, ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಅದರ ಅರ್ಚಕರು.